ಚಪ್ಪಲ್ ಹಾಕೊಂಡ್ ನನಗ ಕೊಟ್ಟಿಗೆಯಾಗ ಬರಾಕ್ ಹೋಗ್ಬೇಡ್ರಿ. ಸಿ, ನಮ್ಗೆಲ್ಲ ಆಗಂಗಿಲ್ರಿ, ಕಾಲಿಗೆಲ್ಲ ಸಗಣಿ ಮೆತ್ತುತ್ತೆ. ಆಗಿಲಿಂದ ನೋಡಾಕತ್ತೀನಿ ಸಗಣಿ ಮೆತ್ಕೊಣತ್ತ ಸಗಣಿ ಮೆತ್ಕೊಣತ್ತ ಅಂತೆ. ಮುಂಜಾನೆ ಹೊತ್ತ ಪೂಜೆ ಮಾಡಿ ಆ ಮೂರು ಬಾಳು ಇವತ್ತು ಎತ್ಕೊಂತೀವಲ್ಲ, ಎದರ್ಲಿಂದ ಆಗಿರ್ತತಂತ ತಿಳ್ಕೊಂತೀರಿ? ಅದು ಶುದ್ಧವಾದ ಆಕಳ ಸಗಣಿ ಇರ್ತತ್ಲ, ಆಕಳ ಸಗಣಿ ಸುಟ್ಟು ವಿಭೂತಿ ಮಾಡಿರ್ತಾರ. ಒಂದ್ ಸ್ವಲ್ಪ ಯಾಳುಗಳ ಹೇಳ್ರಿ. ಹಾ ಅತ್ತಿ, ಏನ್ ಹೇಳ್ತಾ ಇದ್ರಿ ನೀವು? ಎದಕ್ಕ ನಿಮ್ಗೆ ಚಪ್ಪಲ್ ಹಾಕೊಂಡ್ ಬರ್ಬೇಡ ಅಂದ್ಲು ಗೊತ್ತಲ್ಲ ಪಾರವ ದನದ ಕೊಟ್ಟಿಗೆಯಾಗ. ಇದನ್ನ ನಮ್ಮ ಹಳ್ಳಿ ಕಡೆ ಲಕ್ಷ್ಮಿ ವಾಸ ಮಾಡು ದೇವಸ್ಥಾನ ಅಂತ ಪೂಜೆ ಮಾಡ್ತಾರ ನೋಡ್ರಿ. ಅಲ್ಲಿಗ ಒಂದು ಲಕ್ಷ್ಮಿ ಮಾಡಾಬಿಟ್ಟಾರ ನೋಡು. ಅಲ್ಲೇ ಮುಂಜಾನೆ ಸಂಜೆಕ ದೀಪ ಹಚ್ತಾರ. ದನ ಕೊಡುಗೆಯಾಗ ನಿಮ್ಗೇನು ಗೊತ್ತೈತೆ ನಿಮ್ಮ ನಿಮ್ಮ? ನಂಗೆ ಗೊತ್ತೇ ಇದ್ದಿದ್ದಿಲ್ರಿ. ಗೊತ್ತಿಲ್ಲ ಹೌದಿಲ್ಲ, ಗೊತ್ತಿಲ್ಲಾರ್ದನ್ನ ಕೇಳಿ ತಿಳ್ಕೊರಿ. ಇನ್ನಂದ್ರೆ ಅದೇನ, ಆಕಳನ ನಾವು ಗೋಮಾತೆ ಅಂತ ಕರಿತೀವ್ರಿ. ಆ ಗೋಮಾತೆ ಒಳಗೆ ರೀ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರಂತ್ರಿ. ಪ್ರತಿಯೊಂದು ಪೂಜೆಗೂ ಮೊದ್ಲೇಕ ಗೋಮೂತ್ರ ಚಿಂಪಿಸಿ ಮುಂದಿನ ಕೆಲಸ ಮಾಡ್ತಾರ್ರಿ ತಂಗಿಯರ. ಅದಕ್ಕೆ ನಾವು ಕಾಲಾಗ ಚಪ್ಪಲ್ ಹಾಕೊಂಡು ದಂಧೆಕ್ಕೆಯಾಗ ಬರಂಗಿಲ್ರಿ. ಮತ್ತೆ ಇನ್ನೊಂದ್ರಿ, ಕಾಲಾಗ ಇವು ಚಪ್ಪಲ್ ಹಾಕೊಂಡು ಈ ದಂಧಕ್ಕಿನೂ ಅಂತಾರ ದನ ಕೊಟ್ಟಿಗಿನೂ ಅಂತಾರ್ರಿ. ಇದಕ್ಕೆ ಇಲ್ಲಿ ದಂಧೆಕ್ಕೆಯಾಗ ಬಂದ್ರಿ ದನದ ಮೈ ಮೇಲೆ ಉಣ್ಣೆ ಹಾಕವಂತ್ರಿ. ಉಣ್ಣೆ ಅಂದ್ರಿ ಏನ್ರಿ? ನಮ್ಮ ತಲೆಯಾಗ ಏನೋಪಾನು ಹಾಕವಲ್ಲ ಹಂಗ ದನಕ್ಕೂ ಅವು ಹಾಕವು, ಅವಕ್ಕ ಉಣ್ಣಿ ಅಂತ ಕರೀತಾರ. ಪರ ಎಲ್ ಕೆ ಜಿ ಮಕ್ಕಳಿಗೆ ಹೇಳ್ಕೊಟ್ಟಂಗ ಆತೀವ ಯಾವ ಇದು? ಇಲ್ಲಿ ಬಿಡ್ರಿ ದೊಡ್ಡಮ್ಮರ, ಪಾಪ ಗೊತ್ತಿರಂಗಿಲ್ಲಲ್ರಿ. ನಾವು ಅವ್ರಿಗೆ ತಿಳಿಸಿ ಹೇಳ್ಬೇಕು ಹಿಂಗ 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 ಅಂತೇಳಿ. ಅವರು ತಿಳ್ಕೊಂತಾರ, ಮುಂದ ಒಂದಿನ ಅವ್ರ ಮಕ್ಕಳಿಗೆ ಅದನ್ನ ತಿಳಿಸಿ ಹೇಳ್ತಾರ. ಇಷ್ಟ ದಿನ ಇವೆಲ್ಲ ದನ ಮನ್ಯಾಗ ಇದ್ದು ರೀ ನಮ್ಮ. ಅಲ್ಲೇ ಹಿತ್ತಲ್ದಾಗ ಒಂದ್ ಮನಿ ಐತಲ್ರಿ, ಅಲ್ಲೇ ಕಡ್ತಿದ್ದೀವ್ರಿ ಇವನ್ನ. ಈಗ ಮತ್ತೆ ನಾನು ಡಿಲೆವರಿಗೆ ಹೋದಿನ್ರಿ, ಆ ಹೊತ್ನ್ಯಾಗ ಮತ್ತೆ ಇವಕ್ಕ ದನಕ್ಕ ಪನಕ್ಕ ಮೇವು ಪಾವು ತಂದು ಹಾಕೋರಿ ಯಾರ್ರಿ. ಅದಕ್ಕಂತೇಳಿ ನಿಮ್ಮ ಅಂಕಲ್ಲಾರು ಗಾಯಿ ಒಂದು ಶೆಡ್ ಹಾಕಿ ಇಲ್ಲಿ ದನ ಕಟ್ಟ್ಯಾರ ನೋಡ್ರಿ. ಆದರೂ ಆಂಟಿ ನೀವು ಒಂಥರ ಗ್ರೇಟ ಬಿಡ್ರಿ. ಅವ್ಯಾರಿ ಇನ್ನೇ ಈಗ ಹಾಲು ಹಿಂದಿನಿ, ಹಸಿ ಹಾಲು ಕೊಡ್ಲೇನ್ರಿ? ಕುಡಿತೀರೇನ? ಕಾಯಿಸ್ಲಾರ್ದ ಹಾಲು ರೀ, ಅದು ಹೆಂಗ್ರಿ ಕುಡಿಯಕ್ಕಾಗತ್ತ? ಹೈಜಿನಿಕ್ ಇರುತ್ತೋ ಏನಿಲ್ಲೋ? ಏ ಮೋದಿಯವ್ಗಳ ಹೇಳ್ರಿ, ಬರೀ ಅದೊಂದು ಹೈಜಿನಿಕ್ಕು ಹೈಜಿನಿಕ್ ಅಂತ ಕಲ್ಕೊಂಡ್ಬಿಟ್ಟಾವು. ಹಸಿ ಹಾಲಾಗ ಎಷ್ಟು ಶಕ್ತಿ ಐತೆ ಅನ್ನೋದು ನಿಮ್ಗೇನು ಗೊತ್ತೈತೆ? ನಿಮ್ಮ ನಿಮ್ಮ ನಾವು ಆಕಳ ಹಾಲು ಹಿಂಡದ ಕುಳೆನ ಒಂದೊಂದು ಗಿಲಾಸ್ ಹಾಲು ಕುಡಿತಿದ್ವಿ. ಅಂದಲ್ಲಿ ನಾನು ನೋಡು, ಇಷ್ಟು ವಯಸ್ಸಾದ್ರೂ ನನ್ನ ಮಕ್ಕದ ಮ್ಯಾಗ ಸುಕ್ಕು ಇಲ್ಲ ನೋಡು ನೀವು. ಅದು ತಿಂಗಳ ತಿಂಗಳ ಅದು ಪಾರ್ಲರ್ಗೆ ಹೋಗ್ತೀರಿ ಆ ಮಕ್ಕ ಸುದ್ದು ಮಾಡಿಸ್ಕೊಂಬರಕ್ಕೆ? ಒಮ್ಮೆರೆ ಹೋಗಿನಿ ನೋಡಿರ ನೀವು ಅದ ನೋಡು ನನ್ನ ಸೌಂದರ್ಯ ಗುಟ್ಟು. ಹಾ ಹೌದು, ಆ ಆಂಟಿಯರ್ ಮುಖದ ಮೇಲೂ ಏನೂ ಪಿಂಪಲ್ಸ್ ಇಲ್ಲ, ಆಮೇಲೆ ಎಷ್ಟು ಸ್ಕಿನ್ ಕ್ಲಿಯರ್ ಐತೆ ನೋಡು. ಆಂಟಿರಿ ನೀವೇನು ಹಚ್ಕೋತೀರಿ ಮುಖಕ್ಕೆ? ಆಕೆ ಈ ಒಣ ಸೆಗಣಿ ಹಚ್ಕೊಂತ ನೋಡು, ಹಚ್ಕೊಂತೀರ ನೀವು? ನಾವು ಅದಕ್ಕಂತೇಳಿ ಮಕ ಅಕ್ಕ ಅದನ್ನ ಇದನ್ನ ಹಚ್ಕೊಂತ ಕುಂತ ನಮ್ ಬಾಳೆ ಹಾಕವನ್ರಿ ತಂಗಿಯರ. ಏನೇ ಇಲ್ಲ ನೋಡ್ರಿ, ಏನ ವಾರಕ್ಕೊಮ್ಮೆ ಮನ್ಯಾಗ ಖಾಲಿ ಇದ್ರಂದ್ರ ಮನ್ಯಾಗ ಬಿಸಿ ದರ್ಸಿರ್ತತ್ರಿ, ಅದಟ್ಟು ಹಚ್ಕೊಂತೀವಿ. ಜಾಕ ಮಾಡ ಮುಂದಾಗ ಅದ ಕಡ್ಲಿ ಇಟ್ಟು ಹಚ್ಕೊಂತೀವಿ ನೋಡ್ರಿ. ಮತ್ತೇನೇನು ಇಲ್ಲ ನೋಡ್ರಿ, ಮೈ ಬಗ್ಗಿಸಿ ದುಡಿತೀವ್ರಿ. ಬೆವರು ಅಷ್ಟು ಹರಿಸ್ತೀವ್ರಿ, ಮೈಯಾಗ ಬೆವರು ಎಷ್ಟು ಹರಿತೈತಿ ತಂಗಿಯರ ಅಷ್ಟು ಮನುಷ್ಯ ಆರೋಗ್ಯವಾಗಿರ್ತಾನ್ರಿ. ಕೈ ಕಾಲಾಗ ಹರವಾಡಿರ್ತಾನ್ರಿ ಮನುಷ್ಯ. ನಾವು ಹೊಟ್ಟುಂಬ ಊಟ ಅಂತೀವ್ರಿ. ಅವು ಏನೋ ನೀವು ಡೇಟು ಪಾಟು ನಾವು ಅವು ಏನಿಲ್ರಿ. ಗಾವಂಗ ದಪ್ಪ ದಪ್ಪನ ರೊಟ್ಟಿ ಮಾಡಿ ಒಂದು ನಾಲ್ಕು ರೊಟ್ಟಿ ಕಡ್ತಕ್ಕ ಕಡ್ದು ಗೊರ 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 ನಿದ್ದೆ ಹೊಡೆದು ಬಿಡ್ತೀವಿ ನೋಡ್ರಿ ತಂಗಿಯರ್ ನಾವು. ಅದ ನೋಡ್ರಿ ನಮ್ಮ ಸೌಂದರ್ಯ ಗುಟ್ಟು. ನಾವು ಅದು ಇದು ಅನ್ನಕ್ಕೆ ಹೋಗಂಗಿಲ್ರಿ. ಕಡೆಗೆ ಒಂದು ಎರಡು ತಂಗಳು ರೊಟ್ಟಿ ಇದ್ವು ಅಂದ್ರೆ ಬಡ ಬಡ ಮೊಸರು ಕಲಸ್ಕೊಂಡು ಒಂದು ತಿಂಡಿ ಹಾಕೊಂಡು ತಿಂದು ಬಿಡ್ತೀವ್ರಿ. ನಾವು ಅದೇನೋ ನೀವು ಸಲಾಡ್ ಪಲಾಡ್ ಅಂತೀರಲ್ಲ, ನಾವು ಅದೇನು ಮಾಡಂಗಿಲ್ರಿ ತಂಗಿಯರ. ಯೋ ಪರವ ಅವು ಈಗ ಬಂದ ಬಿಡೇವ, ಮೊದ್ಲಕ್ಕೆಲ್ಲ ಎಲ್ಲಿದ್ದು ಅವು ಸಲಾಡು ಪಲಾಡು ಗಿಲಾಡು? ಹಿಂದಕ್ಕೆ ನಮ್ಮ ಹೊಲದಾಗ ಜಗ್ಗರಿ ಹುಳಿ ಬೆಳಿತಿದ್ರು, ನವಣಕ್ಕಿ ಬೆಳಿತಿದ್ರ, ನವಣಕ್ಕಿ ಕುಟ್ಟಿ ಅನ್ನ ಮಾಡ್ತಿದ್ಲು ನಮ್ಮ ಆತಿಗೆಮ್ಮ. ಹುಳಿ ಕಟ್ಟಿನ ಸಾರು ಮಾಡ್ತಿದ್ಲು, ಒಂದೊಂದು ಗಂಗಾ ಬಡ್ತಾ ಬಡ್ದು ಹೇಳ್ತಿದ್ವಿ ನೋಡ್ ನಾವು. ಈ ನೆಗಡಿ ಪಗಡಿ ಬಂತಂದ್ರ ನಾವೆಲ್ಲ ಯಾವ ದವಾಖಾನೆ ತೋರಿಸ್ಕೋಬೇಕಯ್ಯವ್ವ? ಬಡ ಬಡ ಹುಳಿ ಸಂಕಿ ಮಾಡಿದವ್ರ ಬೆಲ್ಲ ಕಲಸ್ಕೊಂಡವ್ರ ಘಟ 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 ಕುಡಿದು ಬಿಡ್ತಿದ್ವಿ. ಮುಂಜಾನೆ ಹೋತ ನೆಗಡಿ ಎಲ್ಲೈತೆ ಎಲ್ಲಿಲ್ಲ ಅನ್ನೋ ಹಂಗಾಕಿತ್ತು. ಈಗಿನ ಯಾರಿಗೆ ಏನು ಗೊತ್ತಿಲ್ಲ ಪಾರವ, ತಿನ್ನೋದು ಗೊತ್ತಿಲ್ಲ ಇವಕ್ಕ, ಅಟ್ಟ ಮೈ ಬಗ್ಗಿಸಿ ದುಡಿದು ಗೊತ್ತಿಲ್ಲ. ಕಾಲಕ್ಕೆ ತಕ್ಕಂತೆ ರೀ ಪಾಪ. ಮತ್ತ ಈಗ ಅವರು ಸಿಟಿಯಾಗಿದ್ದು ಬಾಳೆ ಮಾಡೋರಿ, ಅವ್ರಿಗೆ ಮೈ ಇದನ್ನ ಬೇವ್ರ ಹರಿಸಿ ದುಡಿ ಅಂದ್ರೆ ಎಲ್ಲಿ ದುಡಿಬೇಕ್ರಿ ದೊಡ್ಡಮ್ಮರ? ನಾವು ಇಲ್ಲೇ ಹಳ್ಳಿಯಾಗಿರೋರ, ಹೊಲ ಕಾಡಿನ್ಯಾಗ ಅಡ್ಡಾಡೋರ. ಮತ್ತ ನಮಗ ಬಿಸಿಲು ಗಾಳಿ ಅನ್ನೋ ಹಂಗಿಲ್ಲ. ಬೆವ್ರ ಹರಿದು ಹರಿತೈತಿ ಅವ್ರ ಮೈಯ, ಬೆವ್ರ ಹರಿ ಅಂದ್ರೆ ಹೆಂಗ್ ಹರಿತೈತ್ರಿ ದೊಡ್ಡಮ್ಮರ? ಮತ್ತ ಅದಕ್ಕ ಈಗ ಬಿ ಪಿ ಶುಗರು ಅದು ಇದು ಹಾಳು ಮೂಳು ಬಂದ್ಬಿಟ್ಟತಿ ಪರವ. ಮನುಷ್ಯ ಮೈ ಬಗ್ಗಿಸಿ ದುಡಿಲಾರ್ದಕ್ಕ ನೋಡಿದ್ರು ಹಿಂಗತಿ ಆಗಿದ್ದು.
ನೀವು ಅನ್ನೋದು ಕೆರೆಟ್ ಐತ್ರಿ ತಡಮರ. ಮತ್ತೆ ಎಲ್ಲಿ ಬಳಿ ತೋಟಕ್ಕೆ ನೀರು ಬಿಡ್ಬೇಕ್ರಿ? ನೀವು ಕರ್ಕೊಂಡ್ಬರ್ತೀರಿ, ನಾ ಮುಂದೆ ಹೋಗ್ತೀನಿ. ಸರಿ ಆತಾಳವ. ಈ ಅಂಟಿ ಮಲ್ಟಿ ಟಾಸ್ಕ್ ಮಾಡ್ತಾರ ನೋಡು, ನಾನು ಬಂದಾಗಿಂದ ನೋಡ್ತೀನಿ ಯಾ ನಮೂನಿ ಕೆಲಸ ಮಾಡ್ತಾರಲ್ಲ. ಹ್ಞೂ ಹೌದಕ್ಕ, ನನಗಂಕರು ಇಷ್ಟು ಕೆಲಸ ಮಾಡಿದ್ನಿ ಅಂದ್ರೆ ಎಲ್ಲಿ ನಾನು ಮೊಕ್ಕೊಂದ ಕೇಳ್ತೀನಿ ಇಲ್ಲವಾ? ಬರ್ತೊಂಬ ಕೂರ್ತೀನ್ರಿ, ಮೈಯ ಶಕ್ತಿ ಬರ್ತತಿ. ಆ ಪಿಜ್ಜಾ ಅಂತ ಬರ್ಗರ್ ಅಂತ ಅದೇನ ಪುರಿ ಪುರಿ ಅಂತೆ ತಿಂತೀರಿ, ಮೈಯ ಶಕ್ತಿ ಬಾ ಅಂದ್ರೆ ಎಲ್ಲಿ ಬರ್ತತಿ? ಹಿಂದಕ್ಕೆಲ್ಲ ಗಡಿಗ್ಯಾಗ ಅಡಿಗೆ ಮಾಡ್ತಿದ್ರು ಮೊದ್ಲಕ್ಕ, ಈಗ ಹೇಳಿ ಅದು ಗಡಿಗ್ಯಾಗ ಅಡಿಗೆ ಮಾಡೋದು ಅದೇನ ಟ್ರೆಂಡ್ ಅಂತ. ದಿನಕ್ಕೆ ಅನ್ನ ಮತ್ತೆ ನೋಡ್ತಿದ್ದಿಲ್ಲ ಯಾ ನಮ್ಮನಿ ತುಟ್ಟಾಗೈತಿ, ನಮಗೆ ಬೀಳಕ್ಕೆ ಅನ್ನನ ಗೊತ್ತಿದ್ದಿಲ್ಲ. ನಮ್ಮ ಹೊಲ ಎಷ್ಟದಾವ ಇಲ್ಲ, ಒಮ್ಮೆರ ಹೋಗಿ ಆ ಹನಿಗೆ ಹಾಕಿರೋ ಗಂಡನ ಕರ್ಕೊಂಡು ಹೋಗಿ. ನಮ್ಗೆಲ್ಲ ಯಾವಾಗ ಇರುತ್ತೀ ಟೈಮ್? ನಾವು ಟೈಮ್ ಮಾಡ್ಕೋಬೇಕು, ಟೈಮ್ ನಮ್ಗೇನು ಮಾಡ್ತತಿ ನೋಡು. ಆಗಾಗ ಬೀಡು ಸಿಕ್ಕಾಗ ಹಿಂಗತಿ ಹೋರಿ, ನಮ್ದು ಹೊಲ ಮನಿ ಐತಿ ನಮ್ದು ಅನ್ನೋದು ಕಲ್ಕೋರಿ. ನೀವು ಕಲ್ತಾ ಇರೋದಿರಿ, ಈಗ ಹೊಸ ಹೊಸದನ್ನ ಏನಾರ ಒಂದು ಮಾಡ್ರಿ. ನೋಡ್ತೀರಲ್ಲ ಟಿವಿಯಾಗ ಹೋಗ್ಬೇಕು ಬರ್ತಾಳೆ ಆಕಿ, ಬಿ ಓದ್ಯಾಳ ಅಂತ. ಆಕಿ ಹೆಸರು ಸಾವಿತ್ರಮ್ಮ ಅಂತ ಅನಿಸ್ತತಿ, ನಾನು ನೆನಪರೇನಿ. ನೋಡಕ್ಕೆ ಅಷ್ಟು ಸಾಲಿ ಕಲತ್ರು ಹೊಲ್ದಾಗ ಮನ್ಯಾಗ ದಗದಾ ಮಾಡ್ತಾಳ ಅಂತಕಿ. ಎಟ್ಟದು ಇದೇನದು ಗಂಧದ್ದು ಗಿಡ ಬೆಳೆಸಿ ಹೌದೌದು ಅನಿಸ್ಕೊಂಡಕಿ. ಆ ರಾಜ ಪ್ರಶಸ್ತಿ ಪಡೆದ್ಲ, ಏನು ಮಾಡು, ಶ್ರಮ ಪಟ್ಟು ಕೆಲಸ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ಕ ಸಿಕ್ತತಿ. ಈಗಿನಕ್ಕ ನಿಮ್ಗೇನು ಬುದ್ಧಿ ಐತಿ? ಒಂದು ದಿನಕ್ಕನ ಸೌಕರ್ಯ ಆಗಿಬಿಡೋದು ಹಂಗತಿ ಆದ್ರೆ ಆಗಂಗಿಲ್ಲದು. ಎಲ್ಲದಕ್ಕೂ ಒಂದು ಟೈಮ್ ಬೇಕು. ಏಕದಮ್ಕ ನಾ ಶ್ರೀಮಂತರಾಕಿನಿ ಅನ್ನೋದು ಸುಳ್ಳು ಮಾತು, ಶ್ರಮ ಪಟ್ಟಾಗ ಅದ್ರ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ. ಯಾವ ಹೊಲ್ದಾಗರ ಅನ್ನು ಇಲ್ಲಾಂದ್ರೆ ನೀವು ನೌಕರಿ ಮಾಡ್ತಿರಲ್ಲ ಅದ್ರಾಗರ ಅನ್ನು ಹತ್ತಿರಿ. ನೀವು ಬುಕ್ಸ್ ಎಲ್ಲ ಭಾಳ ಓದ್ತಿದ್ರೇನ್ರಿ, ಆಮೇಲೆ ನಿಮ್ಗೆ ಇಷ್ಟೊಂದು ನಾಲೆಜ್ ಐತ್ರಿ. ಹಗ ಮಂಜಾಳ ಹೋಗ ನಾವಲ್ಲಿ ವಯ್ಯವ್ವ, ಬುಕ್ ಓದಿದ್ರೆ ನಾಲೆಜ್ ಬರ್ತತಿಲ್ಲ ಅಂತಲ್ಲ, ಆದ್ರೆ ಅನುಭವದಿಂದ ಬಂದ ನಾಲೆಜ್ ಐತಲ್ಲ ಅದು ಕೊನೆ ತನಕ ಇರ್ತತಿ. ಈಗ ನೀವು ಪ್ರತಿಯೊಂದಕ್ಕೂ ನಿಮ್ಮ ತಲೆ ಓಡ್ಸೋದು ಬಿಟ್ಬಿಟ್ರಿ, ಎಲ್ಲ ಅದಕ್ಕೂ ಹೊಕ್ಕಿರಿ. ಆ ಫೋನ್ ನೋಡ್ತೀರಿ, ಅದ್ರಾಗ ಏನು ಇರ್ತಾರೆ ಅದನ್ನು ಮಾಡಿಬಿಡ್ತೀರಿ. ನಾವು ಹಾಂಗಲ್ಲ, ಹಿಂದಕ್ಕೆ ನಮ್ಮ ಅಮ್ಮರು ನಮ್ಮ ಅವ್ವಾರು ಊರಾಗ ಯಾರು ಇವು ಹಿರಿಯರು ಇರ್ತಿದ್ರಲ್ಲ ಅವರು ಹೇಳ್ತಿದ್ರು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೇಳಿ, ಅವನ್ನ ನಾವು ಮಾಡ್ತಿದ್ವಿ. ಮನುಷ್ಯ ಅದಾವ ಮಾಡಿ ಕಲಿಬೇಕಂತ ಕೇಳಿ ತಿಳಿಬೇಕಂತ. ಬೇರೆ ಬೇರೆ ಅಲ್ಲೊಂದು ಇಟ್ಟು ಎಲ್ಲಿ ಬಳಿ ಐತಿ ಅದಕ್ಕೆ ನೋಡಿ ಬರಕಂತ ನೋಡ್ರಿ. ಅತ್ತಿಯವ್ರ ಅದೇ ರೀ, ದೇವ್ರದ್ದು ಚೊಂಬೊಳಗೆಲ್ಲ ಇಡ್ತೀವಿ, ಅವು ಊಟ ಆದ್ಮೇಲೆಲ್ಲ ಕೊಡ್ತಾರಲ್ರಿ, ಅದ ಹೌದಿಲ್ರಿ? ಹ್ಞೂನವ ಅದ ನಮ್ಮ ಹೊಲ ಜಗ್ಗದವ್ರಿ, ಏನ್ ಮಾಡುದು, ಸ್ವಸ್ಥ್ಯಾರು ಮುಗ್ಲಿ ಗಿಡಗಳದಾವ, ಮಕ್ಕಳು ಅವು ದುಡಿಗೆ ಗಿಡಗಳದಾವ. ಆ ದುಡಿಗೆ ಗಿಡಗಳು ಅಂದ್ರೆ ಅವು ಸಾಲಿ ಕಲ್ತಾವ ರೀ, ಹಿಂಗಾಗಿ ನೌಕರಿ ಮಾಡಕ್ ಹೋಗ್ಬಿಟ್ಟಾವು. ಅದಕ್ಕೆ ಹೊಲಾನ ಇನ್ನೊಬ್ರಿಗೆ ಹಾಕಿ ಬಂದೀವಿ ನೋಡ್ರಿ. ಏನ್ ಮಾಡುದ್ರಿ, ನಾ ಎಲ್ಲ ಹೋಗುನಂತೀನ್ರಿ, ಅಲ್ಲೇ ಒಂದ್ ಶೆಡ್ ಹಾಕಿ ಅಲ್ಲೇ ಇರುನಂತೀನಿ. ಇವ್ರು ನಮ್ಮ ಮನೆಯವರು ಬ್ಯಾಡ ಅಂತಾರ, ವಯಸ್ಸು ಭಾಳ ಆಗೈತಿ, ಏನಾರ ನಮ್ಮಿಬ್ರು ಹೆಚ್ಚು ಕಡಿಮೆ ಆತಂದ್ರ ನಮ್ಮಿಬ್ರು ನೋಡೋರು ಯಾರಂತಾರ. ಮೊನ್ನೆ ಒಂದು ಟಿವಿ ನೋಡಿದಿನ್ರಿ, ಮೈಗೆಲ್ಲ ಮಣ್ಣು ಹೊತ್ಕೊಂಡು ಅದೇನ ಮಾಡಿದ್ರಿ, ಅಯ್ಯಯ್ಯೋ ಶಿವನ ಅಂಜನಾನ, ಎಂಥ ಕಾಲ ಬಂತಪ್ಪ, ಹಿಂದಿನ ಕಾಲನ ಹೊಳೆ ಬಂತು. ಅದೇನ ಹಚ್ಕೊಂತಾರಲ್ರಿ ಮಕ್ಕಕ್ಕೆ ಮುಲ್ತಾನಿ ಮಿಟ್ಟಿ ಅಂತೇಳಿ, ಮತ್ತೆ ಅದು ಅಲ್ಲನ್ರಿ ಮಣ್ಣು, ಅದನ್ನ ಮಣ್ಣು ಮಕ್ಕಕ್ಕೆ ಬಳ್ಕೊಂತಾರ. ಅಂದ್ರೆ ನಿಸರ್ಗ ಒಳಗೆ ಸಿಗುವಂಥವು ಎಲ್ಲವೂ ಉಪಯೋಗಕ್ಕೆ ಬರ್ತಿರ್ತಾವ್ರಿ, ಅವು ನಮ್ಗೆ ಗೊತ್ತಿರಂಗಿಲ್ಲರಿ, ಏ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಂಗಿಲ್ಲಲ್ರಿ, ಅದಕ್ಕೆ ನಮ್ಗೆ ಇದಾಗಂಗಿಲ್ಲ. ಆ ಟಿ ವ್ಯಾ ತೋರಿಸಿಂದ ಏನೇನು ಫೋನ್ಯಾಗ ಅದು ನೋಡಿಂದ ಓ ಹಿಂಗ ಅಂತ ಗೊತ್ತಾಕತಿ. ಪರವ ಯಾಕೆ ಎಲ್ಲಿ ಬಳಿ ಒಣಗಿತಿಲ್ಲ? ಏನ್ ಕೇಳ್ತೀರಿ, ಎಲ್ಲ ನಿಮ್ಮ ಅಳಿಯನ ಬಳೆ ನೋಡ್ರಿ, ಇದು ಊರ್ ಹಿರೇತನ ಕೋಯ್ಬಿಡ್ತಾರ, ದಿನಕ್ಕೊಂದೊಂದು ಹಿರೇತನ ಇರ್ತಾವ ಇವ್ರು. ಈ ಎಲ್ಲಿ ಬಳಿಗೆ ನೀರು ಬಿಡ್ಬೇಕ್ರಿ, ಇದು ಇದು ನೀರ್ ಬಾಕಿ ಆತತಿ, ಯಾರ ದಿನ ಆದ್ರೆ ಹಿಂಗ ಮಕ ಬಾಡಿಸ್ಕೊಂಡ್ ನಿಂತು ಬಿಡ್ತತಿ. ನನಗೂ ಹೊಲ ಕಡೆ ಬರಕ್ ಆಗಲಿಲ್ರಿ ದೊಡ್ಡ ಮರ, ಮತ್ತೆ ಮನ್ಯಾಗ ಇಟ್ಟು ಪಟ್ಟು ಹಾಕ್ಸೋದಿತ್ತು, ಮತ್ತೆ ಒಂದಿಟ್ಟು ಎಣ್ಣೆ ಕಡಿಯೋದಿತ್ತ, ಹಿಂಗಾಗಿ ನಾನು ಹೊಲ ಕಡೆ ಬರ್ಲೇ ಇಲ್ಲ ನೋಡ್ರಿ. ಹಂಗ ಮಕ ಬಡಿಸ್ಕೊಂಡ್ ನಿಂತತಿ ಇದು ಎಲ್ಲಿ ಬಳಿ. ಹೌದವ, ಅದಕ್ಕೆ ಈಗ ನೀರು ಬಿಟ್ನಿ ಅಂದ್ರ ಮತ್ತೆ ಒಂದ್ ಎರಡು ದಿನ ಚಿಂತಿರಂಗಿಲ್ಲ. ನಾವು ಮತ್ತೆ ಅತ್ತಾಗ ಜೋಳದ ಕಾರ್ಯದ ಕಡೆ ನಿಂತು ಅಂದ್ರ ಕಾಯಿ ಇತ್ತಾಗ ಕ್ಯಾಲನ ಹೋಗಂಗಿಲ್ಲ, ಅದಕ್ಕೆ ಇದು ಕಟ್ ನೀರು ಹಾಸಿ ಹೋದ್ರಾತಂತ ಬಂದು ನೋಡ್ರಿ. ನಮ್ಮ ಗಂಡನ ಮನೆ ಕಡೆ ರೀ ಎಲ್ಲಿಬಳಿ ತೋಟ ರೀ, ನಮ್ಮ ತವ್ರ ಮನೆ ಕಡೆ ಎಲ್ಲಿಬಳಿ ತೋಟ, ಅದು ಆ ಕಡೆ ಎಲ್ಲ ಹಾಕಂಗಿಲ್ರಿ ಎಲ್ಲಿಬಳಿನ. ನಮ್ಗೆ ಅವೆಲ್ಲ ಎಲ್ಲಿ ಅಂದ ತಕ್ಷಣ ಹಂಗೆ ಹಂಗೆ ಚೂಟಕ್ಕಂತ ಹೋಗಿದ್ವಿ ನಾವು. ನಮ್ಮತ್ತೆಯವ್ರು ಹೇಳ್ತಿದ್ರ ಹಂಗೆ ಉಗುರಿಲ್ಲ, ಅವು ಹೆಂಗೋ ಅವು ಉಗುರು ಅಂತ ಬರ್ತಾವಂತ್ರಿ, ಅದರಲ್ಲಿ ಚೂಟ್ಬೇಕಂತ. ಮತ್ತು ಈ ಎಲ್ಲಿಬಳ್ಳಿ ತೋಟದೊಳಗೆ ಕಾಲಾಗ ಚಪ್ಪಲಿ ಹಾಕೋಬಾರ್ದಂತ್ರಿ, ತುಂಬ ನಿಯಮ ನೀತಿ ಅದಾವ್ರಿ, ಈ ಹೆಣ್ಮಕ್ಳೆಲ್ಲ ಮುಟ್ಟಾಗಿರ್ತಾರಲ್ರಿ, ಒಳಗೆ ಹೋಗುವಂಗಿಲ್ಲಂತ. ಈಗ ಎಲ್ಲಿಬಳ್ಳಿ ತೋಟ ಇಲ್ರಿ, ಯಾಕಂದ್ರೆ ಮಳೆ ಪಡಿ ಚಂದಾಗ ಆಗಿದ್ದಿಲ್ರಿ, ಮತ್ತು ಬೋರಿ ನೀರೆಲ್ಲ ಹೋಗ್ಬಿಟ್ಟು ರೀ, ಹಿಂಗಾಗಿ ಎಲ್ಲಿಬಳ್ಳಿ ತೋಟ ತೆಗೆದುಬಿಟ್ರಿ. ನಾವು ವರ್ಷಕ್ಕೊಂದು ಸತಿ ಸೂಟೆ ಹುಡುಗರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ರೀ ಊರ ಕಡೆ. ನಾವು ಸುಟಿ ಒಳಗೆ ಹಳ್ಳಿ ಕರ್ಕೊಂಡು ಹೋಗ್ಬಿಡ್ತೀನಿ ರೀ, ಅಂದ್ರೆ ನಮ್ಮ ತವ್ರ ಮನೆಗೆ ಒಂದು ಸ್ವಲ್ಪ ದಿನ
ಒಂದು ಸ್ವಲ್ಪ ದಿನ ನಮ್ಮ ಗಂಡನ ಮನೆಗೆ ಎರಡು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ, ಅವ್ರಿಗೂ ಗೊತ್ತಾಗ್ಲಿ ಹಳ್ಳಿ ಜೀವನ ಹೆಂಗಿರ್ತೈತಿ ಅಂತೆ. ನಮ್ಮ ಗಂಡನ ಮನೆ ಕಡೆನೂ ಆಟ ದೊಡ್ಡ ಬಳಗ ಐತಿ, ತವ್ರ ಮನೆ ಕಡೆನೂ ಆಟ ದೊಡ್ಡ ಬಳಗ ಐತಿ. ಎಲ್ಲರೂ ಮೋಜು ಮಸ್ತಿ, ಎಲ್ಲರೂ ಸೂಟಿ ಬಂದ್ಬಿಟ್ಟಿರ್ತಾರ ರೀ. ಏ ನಮ್ಮ ಐದನ ಮಕ್ಕಳು ಮತ್ತು ಆಚೆ ಕಡೆ ತವ್ರ ಮನೆಯಾಗ ನಮ್ಮ ತಂಗಿಯರ ಮಕ್ಕಳು ಎಲ್ಲರೂ ನಾವು ಸೇರಿ ಅವರು ಬಂದಿರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಮೋಜು ಮಸ್ತಿ, ಇಲ್ಲಿ ಬಂದಾಗ ಇಲ್ಲಿ ಮೋಜು ಮಸ್ತಿ. ನಮ್ಮ ಮಕ್ಕಳು ಮುಂಜಾನೆ ಹೊತ್ತ ಹೊಲಕ್ಕೆ ಹೋಗ್ತಾವೆ, ಅವ್ರ ಅಜ್ಜಿಯರ ಜೊತೆ ಹೊಲಕ್ಕೆ ಹೋಗಿ ಅವ್ರು ಏನು ಕೆಲಸ ಮಾಡ್ತಾರೆ, ತಾವು ಕೆಲಸ ಮಾಡ್ತಾರಂತ್ರಿ ಅಲ್ಲಿ ಹೊಲದಾಗ. ಹಿಂಗತಿ ಅವ್ರನ್ನ ಬಿಡಬೇಕು ರೀ, ಮಕ್ಕಳ ಮೈಂಡ್ನು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿರ್ತೈತಿ ಅಂತೇಳಿ ನನ್ನ ಒಪಿನಿಯನ್. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ. ಒಂದು ಮೂರು ನಾಲ್ಕು ಎಪಿಸೋಡ್ ತುಂಬ ಹೇಳೋದು ಬಿಟ್ಟು ಬರಕ ಅಂತೇಳಿ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಳ್ಳಿ ಜೀವನ ಹೆಂಗಿರ್ತೈತಿ ಅಂತೇಳಿ ನಾ ವಿಡಿಯೋ ಮುಖಾಂತರ ನಿಮಗೆ ಒಂದು ಚಿತ್ರಣವನ್ನು ಮಾತ್ರ ನಾನು ಮೂಡಿಸಿ ತೋರಿಸಿದೆ. ನಮ್ಮ ಮಕ್ಕಳಿಗೆ ಈಗೇನು ಹೇಳ್ಕೊಡ್ಲಿಕ್ಕಂದ್ರೆ ಈಗ ನಮ್ಮ ಮೀನಾಕ್ಷಿ ಶೆಟ್ಟಿಯರ ಸೊಸೆಯರ್ ಅದಾರಲ್ರಿ, ಹಂಗಾಗ್ಬಿಡ್ತಾವ್ರಿ ನಮ್ಮ ಮಕ್ಕಳು. ಅದು ಏನು ಇದು ಏನು ಅಂತ ಕೇಳಕ್ಕೆ ನಿಂತು ಬಿಡ್ತಾರೆ ಅವರು. ಕೆಲವೊಬ್ಬರಿಗೆ ಇನ್ನೂ ಒಂದು ಗೊತ್ತಿರಂಗಿಲ್ಲರಿ, ಹಾಲು ಹೆಪ್ಪ ಹಾಕೋದು ಹೆಂಗೆ, ಮಜ್ಜಿಗೆ ಮಾಡೋದು ಹೆಂಗೆ, ಮತ್ತು ಬೆಣ್ಣೆ ತೆಗಿ ಹೆಂಗೆ ಅನ್ನೋ ಸತ್ಯಕರ ಗೊತ್ತಿರಂಗಿಲ್ಲರಿ. ಅದನ್ನು ಫೋನ್ ನೋಡೇ ಕಲಿತಿರ್ತಾರ. ಕೆಲವೊಂದು ವಿಷಯಗಳನ್ನು ಅನುಭವಗಳಿಂದ ಕಲಿಬೇಕ್ರಿ, ಕೆಲವೊಂದು